ಹಾಯ್ ಗೆಳೆಯರೇ, ನಿಮ್ಮೆಲ್ಲರಿಗೂ ಮೊಹಮ್ಮದ್ ಹುಸೇನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಕೌಂಟೆನ್ಸಿಯಲ್ಲಿ 97 ಅಂಕವನ್ನು ಪಡೆದಿರುವಂಥ ರಾಮ್ಕುಮಾರ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀನಿ. ಗವರ್ಮೆಂಟ್ PU ಕಾಲೇಜಿನಲ್ಲಿ ತಮ್ಮ ದ್ವಿತೀಯ PUC ಅಧ್ಯಯನವನ್ನು ಮುಗಿಸಿರುವಂಥ ರಾಮ್ಕುಮಾರ್ ಅನ್ನುವಂಥ ವಿದ್ಯಾರ್ಥಿ ಅಕೌಂಟೆನ್ಸಿಲಿ 97 ಮಾರ್ಕ್ಸ್, ಅವರ ಟೋಟಲ್ ಮಾರ್ಕ್ಸ್ ಬಂದು 564 ಅಂಕವನ್ನು ಗಳಿಸಿದ್ದಾರೆ. ಇವರ ಪರ್ಸೆಂಟೇಜ್ 94% ಇವರು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಮೊಹಮ್ಮದ್ ಹುಸೇನ್ ಯೂಟ್ಯೂಬ್ ಚಾನಲ್ ಇವರ ಪರವಾಗಿ ಇವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಈಗ ಈ ಒಂದು ಉತ್ತರ ಪತ್ರಿಕೆಯನ್ನು ನೀವೇ ನೋಡಿ, ಇದರಲ್ಲಿ ಯಾವ ಕಾರಣಕ್ಕಾಗಿ 3 ಅಂಕಗಳನ್ನು ಕಟ್ ಮಾಡಲಾಗಿದೆ, ಈ ವಿದ್ಯಾರ್ಥಿ ಏನು ತಪ್ಪನ್ನು ಮಾಡಿದ್ದಾರೆ ಮತ್ತು ಅದನ್ನು ಯಾವ ರೀತಿ ಸರಿ ಮಾಡಿದರೆ 100 ಅಂಕ ಬರುತ್ತಿತ್ತು ಅನ್ನೋದು ನಿಮಗೆ ಗೊತ್ತಾದರೆ, ನಿಮಗೆ ಅದನ್ನು ಚೆಕ್ ಮಾಡುವಷ್ಟು ನಿಮ್ಮ ಕೆಪಾಬಿಲಿಟಿ ಇದ್ದರೆ, ಅಕೌಂಟೆನ್ಸಿಯಲ್ಲಿ ಅಷ್ಟು ನೀವು ಒಬ್ಬ ವಿದ್ಯಾರ್ಥಿ ಗುಡ್ ಸ್ಟೂಡೆಂಟ್ ಆಗಿದ್ದರೆ ಚೆಕ್ ಮಾಡಿ ನೀವೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡಬಹುದು 97 ಅಂಕವನ್ನು ಕೊಡಲಾಗಿದೆ. ಈಗ 1 ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿ ಫಸ್ಟ್ ನೋಡೋಣ. ಸೆಕ್ಷನ್ ಎನಲ್ಲಿ ಇಲ್ಲಿ ನಾನು ನಿಮಗೆ ಸ್ವಲ್ಪ ಏನೆಂದರೆ, ನಾನು ಈಗಾಗಲೇ ಒಂದು ಆನ್ಸರ್ ಶೀಟನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಲೊಕೇಶನ್ ಅಂತ ಬರೆದರೆ ಆ ವಿದ್ಯಾರ್ಥಿಗೆ ಮಾರ್ಕ್ಸ್ ಕೊಟ್ಟಿಲ್ಲ, ಆದರೆ ಇಲ್ಲಿ ಲೊಕೇಶನ್ ಅಂತ ಬರೆದಿದ್ದಕ್ಕಾಗಿ ಮತ್ತು ನೇಮ್ ಆಫ್ ಬಿಸ್ನೆಸ್ ಬರೆದಿದ್ದಕ್ಕೆ ಅಂಕವನ್ನು ಕೊಡಲಾಗಿದೆ. ನೋಡಿ, ಇವ್ಯಾಲ್ಯೂಯೇಷನಲ್ಲಿ ಈ ರೀತಿ ಡಿಫ್ರೆನ್ಸ್ ಆಗುತ್ತೆ, ಯಾವ ರೀತಿ ಇವ್ಯಾಲ್ಯುವೇಟರ್ ಮಾಡ್ತಾ ಇದ್ದಾರೆ ಅನ್ನೋದು ಅದು ಡಿಪೆಂಡ್ ಆಗುತ್ತೆ. ಮೌಲ್ಯಮಾಪಕರಿಂದ ಮೌಲ್ಯಮಾಪಕರಿಗೆ ಚೇಂಜಸ್ ಕೂಡ, ವೇರಿಯೇಷನ್ ಕೂಡ ಆಗ್ಬೋದು ಇವ್ಯಾಲ್ಯುಯೇಷನಲ್ಲಿ ಅನ್ನೋದನ್ನು ನೀವು ಈ ಒಂದು ಉತ್ತರ ಪದ್ಧತಿ ನೋಡಿ ಇಲ್ಲಿ ತಿಳ್ಕೋಬಹುದು. 1 ಅಂಕದ ಉತ್ತರಗಳನ್ನು ನೀವೇ ವಿಡಿಯೋ ಪಾಸ್ ಮಾಡಿ ನೋಡಿ. ನಾನು ನಿಮಗೆ ಇಲ್ಲಿ ಸೆಕ್ಷನ್ ಬಿನಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ತೋರಿಸ್ತೀನಿ. ಇಲ್ಲಿಯೂ ಕೂಡ ಆ ಒಂದು ವಿದ್ಯಾರ್ಥಿ ಈ ರೀತಿ ಉತ್ತರ ಬರೆದಿದ್ದಕ್ಕೆ ಅವರಿಗೆ ಅಂಕವನ್ನು ಕೊಟ್ಟಿದ್ದಾರೆ, 1 ಅಂಕವನ್ನು ಕೊಟ್ಟಿದ್ದಾರೆ, ಆದರೆ ಈ ವಿದ್ಯಾರ್ಥಿಗೆ ಸಂಪೂರ್ಣ 2 ಅಂಕವನ್ನು ಕೊಡಲಾಗಿದೆ. ಉತ್ತರಗಳನ್ನು ನೀವೇ ನೋಡಿ, ಇದಕ್ಕೆ ಏನು ಪ್ರಾಬ್ಲಮ್, ಏನು ಮಿಸ್ಟೇಕ್ ಆಗಿದೆ, ಯಾವ ಕಾರಣಕ್ಕೆ ಅಂಕ ಕಟ್ಟಾಗಿದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿದ್ಯಾರ್ಥಿಗಳು PDF ಲಿಂಕ್ ಅನ್ನ ಬಿಡಿ ಅಂತ ಕೇಳ್ಕೊತಾ ಇದ್ರು, ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು. ಆದ್ರೆ ಇಲ್ಲಿ ಈ ಉತ್ತರ ಪತ್ರಿಕೆಯನ್ನು ಕಳಿಸಿರುವಂತಹ ವಿದ್ಯಾರ್ಥಿಗಳು ಇದಕ್ಕೆ ಒಂದು ಪರ್ಮಿಷನ್ ಅನ್ನ ಕೊಡ್ತಾ ಇಲ್ಲ. ಅವ್ರೇನಾದ್ರೂ ಒಂದು ವೇಳೆ ಪರ್ಮಿಷನ್ ಅನ್ನ ಕೊಟ್ರೆ PDF ಲಿಂಕ್ ಅನ್ನ ನಮ್ಮ ಸೆಕೆಂಡ್ PUC ಕರ್ನಾಟಕ ಸ್ಟೂಡೆಂಟ್ಸ್ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ನೀವು ಜಾಯಿನ್ ಆಗಿ ಅಲ್ಲಿ ನಿಮ್ಗೆ ಒಂದು ವೇಳೆ ಅವರು ಪರ್ಮಿಷನ್ ಕೊಟ್ರೆ ನಾನು ಅಲ್ಲಿ ನಾನು ಲಿಂಕ್ ಅನ್ನ PDF ಅನ್ನ ಶೇರ್ ಮಾಡ್ತೀನಿ. ಆ ಒಂದು ಗ್ರೂಪ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಇದೆ, ಅಲ್ಲಿಂದ ನೀವು ಜಾಯಿನ್ ಆಗ್ಬೋದು ನಮ್ಮ ಗ್ರೂಪಿಗೆ.